ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಸೂಪರ್ ದಂಪತಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೂಪರ್ ದಂಪತಿ ಪವರ್ಡ್ ಬೈ ಲೂಯಿಸ್ಟಾ ಇನ್ಸ್ಟೆಂಟ್ ಕಾಫಿ. ಗ್ಲಾಡ್ಸನ್ 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 ಎಲ್ಲಿದ್ದಾರೆ ಬನ್ರಿ ರೀ. ಆಹಾಹಾ, ತೇಜಸ್ವಿನಿ ಇವ್ರು ನಮ್ಮ ಇವತ್ತಿನ ಕಾರ್ಯಕ್ರಮ ಬರಬೇಕು. ಇವ್ರ ಕಥೆಗಳೆಲ್ಲ ಸಿಕ್ಕಾಪಟ್ಟಿದೆ ರೀ. ದತ್ತಾ ಬನ್ರಿ ರೀ, ಒಳ್ಳೆ ಕಥೆ ಆಯ್ತಲ್ರಿ. ದತ್ತನ ಫಾಲೋ ಮಾಡ್ತಾ ಇರೋವಂಥವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸುಮಾರು 140 ಜನ ಇವರು ಮಾದರಿ ಆಗಿದ್ದಾರೆ. ಇವರ ಮಾದರಿಯಿಂದ 140 ಜನ ಮದುವೆ ಆಗಿದ್ದಾರೆ. ಎಸ್ ದತ್ತಾ ಬನ್ನಿದ್ರು ಪ್ಲೀಸ್. ನಮಸ್ಕಾರ. ಆಹಾ ಆಹಾ, ಹೆಂಗಿರಬೇಕು ಸ್ಟೋರಿ. ಓಕೆ, ಇವರೆಲ್ಲ ನಮ್ಮ ಇವತ್ತಿನ ಕಾರ್ಯಕ್ರಮದ ಸೂಪರ್ ದಂಪತಿ. ಗಣೇಶ್ ದತ್ತ, ನಮಸ್ಕಾರ ಗಣೇಶ್. ಪೂರೈತಿಕೆನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂತ ಗಣೇಶ್ ಅವರು ಅಚಾನಕ್ ಆಗಿ ಆಕಸ್ಮಿಕವಾಗಿ ತೇಜಸ್ವಿನಿ ಮನೆಗೆ ಪೂಜೆ ಮಾಡಕ್ ಹೋಗ್ತಾರೆ. ಕಳ್ಕೊಂಡಿದ್ದು ನೀವು, ಯಾಕ್ರಿ ಅವ್ರಿಗೆ ಹೇಳಿದ್ರಿ ಮಾಸ್ಕ್ ಕಾರ್ಡ್ ಕಳೆದೋಯ್ತು ಅಂತ? ಸರ್, ಅವತ್ತು ಮಾಸ್ಕ್ ಕಾರ್ಡ್ ಕಳೆದೋಗಿದ್ದೆ ಸರ್. ಇವರು ನಾನು ಹೇಳ್ತೀನಿ ಆಮೇಲೆ. ಇಬ್ರು ಒಪ್ಕೊಂಡ್ರು ಆಕ್ಚುಲಿಗೆ, ಆಯ್ತು ಮದುವೆ ಆಗೋಣ ಅಂತ ಡಿಸೈಡ್ ಆಯ್ತು. ಆದ್ರೆ ಅಕ್ಕಪಕ್ಕದ ಎರಡು ವರ್ಷ ಏನು ಮಾಡಿದ್ರಿ ದಯವಿಟ್ಟು ಆ ಥರ ಒಂದು ಹೇಳ್ರಿ. ಕಾರು ಮನೆ ತೋರಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಅವತ್ತಿನ ದಿವಸ ನಮ್ಮ ತೇಜಸ್ವಿನಿ ಮಾತಾಡಿ ನನಗೆ ಬಹಳ ಒಂಥರ ಬೇಜಾರು ಅನಿಸ್ತು. ಯಾಕಂದರೆ ಹಂಗೆ ನಿಲ್ಲಿಸಿ. ಅಲ್ಲ ಮೇಡಮ್, ಒಬ್ಬ ಬಡಜೀವ ಅಮಾಯಕ ನೋಡ್ರಿ ಹೆಂಗೆ ಕೂತಿದ್ದಾರೆ ಪುರೋಹಿತರು, ಅವ್ರಿಗೆ ನೀವು ಹಂಗೆ ಕೇಳ್ಬೋದಾ?
ಅಮ್ಮ ಒಬ್ಬರೇ ಮೂರು ಜನ ಹೆಣ್ಮಕ್ಳನ್ನ ಸಾಕರು, ನಾನೇ ಕೊನೆಯವಳು ಹೆಣ್ಣುಡುಗಿ. ಹೇಳಿದಂಥ ಮಾತಲ್ಲಿ ಮುಳುಗೋಬೇಕಾಗಿತ್ತು. ಮಾಡಲ್ಲ ಅನ್ನೋರು ಜೀವನದಲ್ಲಿ ಸಾಧನೆ ಮಾಡಲ್ಲ ಅನ್ನೋರು ಮಾಡೋದೇ ಇಲ್ಲ. ನಿಮ್ಮ ಒಂದು ಮಾತು ಅವರ ಜೀವನನ ಚೇಂಜ್ ಮಾಡ್ತು, ಅವರ ದಾರಿನ ಚೇಂಜ್ ಮಾಡ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎರಡು ವರ್ಷ ಏನು ಮಾಡಿದ್ರಿ ಸರ್? ಅದನ್ನ ಅವತ್ತಿನ ದಿವಸ ಮಾತಾಡಿದ್ದನ್ನು ನಾನು ಒಂದು ಚಾಲೆಂಜಿಂಗ್ ಆಗಿ ತಗೊಂಡೆ. ಎಸ್. ಅದಾದ ನಂತರದಲ್ಲಿ ಏನು ಮಾಡಬೇಕು ಅಂತೇಳಿ ಒಂದು ವಿಚಾರ ಬಂದಾಗ ತಕ್ಷಣಕ್ಕೆ ಒಂದು ಮೆಡಿಕಲ್ ಶಾಪ್ ಮಾಡೋಣ, ಅದರಿಂದ ಏನಾದ್ರು ಒಂದು ಅನುಕೂಲ ಆಗತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ. ನನಗೆ ಒಂದು 10ನೇ ಕ್ಲಾಸ್ ಇರಬೇಕಂದ್ರೆ ಅನಿಸಿತ್ತು ನಾನು ಮೆಡಿಕಲ್ ಶಾಪ್ ಮಾಡಬೇಕು ಅಂತೇಳಿ. ಖಂಡಿತ ಸರ್, ಪೌರಹಿತ್ಯನೂ ಮಾಡ್ತಿದ್ದೆ. ಅವಾಗ ಏನಾಯ್ತು ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಶಾಪ್ನ ಶುರು ಮಾಡಿದೆ. ಮುರಳಿ ಅವರೇ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಮುರಳಿ ಜೊತೆಗಿದ್ದಾರೆ ಯೂಸ್ ಮಾಡ್ಕೋಬಿಡಿ. ಓಕೆ, ಇವರು ಅಟ್ಲೀಸ್ಟ್ ಕಾರ್ಯಕ್ರಮ ಆಗತ್ತಂಕ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ದಂಪತಿಗಳ ಪರಿಚಯ ಆಯಿತು. ಇನ್ನಿಬ್ಬರು ದಂಪತಿಗಳು ಈ ಕಡೆ ಇದ್ದಾರೆ. ಇವ್ರದ್ದು ಒಂಥರ ಲವ್ ಸ್ಟೋರಿ. ಇವ್ರ ಅಪ್ಪ ಟೈಗರ್ ಪ್ರಭಾ, ಅಣ್ಣವ್ರು ಇರ್ಬೇಕಾದ್ರೆ ಇವ್ರ ತಾಯಿನ ಕಳ್ಕೊಳ್ತಾರೆ ಅಥವಾ ಓಕೆ, ಮುನ್ರಾಜು ಶಿಂಚನ, ಮುನ್ರಾಜು ಮತ್ತು ಶಿಂಚನ ಅವರು ಒಂದು ಲವ್ ಸ್ಟೋರಿ.
ನಂದು ಐ ಟಿ ಒಂದು ಟ್ರೇಡ್ ಕೋಪ ಅಂತ ಅದು ಕಂಪ್ಲೀಟ್ ಆಗಿತ್ತು. ಅದ್ರ ಮೇಲೆ ಒಂದು ಅಪ್ರೆಂಟಿಶಿಪ್ ಅಂತ ಒನ್ ಇಯರ್ ಬರುತ್ತೆ ಸರ್. ಯಾವ್ರಿಗೆ ಹೋಗಿದೆ ಅಪ್ರೆಂಟಿಸ್ ಎಲ್ಲಿ ಮಾಡಿದೆ? ಇಲ್ಲಿ ಎಸ್ ಡಿಸೈನರ್ಸ್ ಅಂತ ಒಂದು ಕಂಪ್ನಿ ಇದೆ. ಇವರಪ್ಪ ಮದುವೆಗೆ ಒಪ್ಪಲಿಲ್ಲ, ನೀನು ಈ ಹುಡುಗಿನ ಮದುವೆ ಆದರೆ ನಿಮ್ಮ ಮಗ ಮತ್ತು ಸೊಸೆಗೆ ಆಶೀರ್ವಾದ ಮಾಡಿ ಅಂತ ತಿಳಿಸ್ಬೋದು ಅಷ್ಟೇ. ಥ್ಯಾಂಕ್ ಯು. ನಮ್ಮ ದಂಪತಿಗಳ ಪರಿಚಯ ಆಯ್ತು. ಬುಜ್ಜಿ ಓ ಮುದ್ದು ಬುಜ್ಜಿ ಸರ್ ಎತ್ತಿ ಸರ್ ಬೇಗ ಕೆಲಸ ಮಾಡಿ. ತುಂಬಾ ಜನ ಮಿಮಿಕ್ರಿ ಮಾಡ್ತೀರಂತಲ್ಲ, ಎಲ್ಲಿ ಮಿಮಿಕ್ರಿ ಮಾಡ್ತೀರಾ, ಎಲ್ಲಿ ಕುತ್ಕೊಂಡು ಮಿಮಿಕ್ರಿ ಮಾಡ್ತೀರಾ ನೀವು? ಅಂತದೇನಿಲ್ಲ, ಇರ್ಲಿ ಪರವಾಗಿಲ್ಲ, ಎಂಥದ್ದೇನಿದ್ರು ಪರವಾಗಿಲ್ಲ, ನೀವು ಮಿಮಿಕ್ರಿ ಮಾಡಬೇಕು. ಈ ಆಟದಲ್ಲಿ ನಾನೇ ಗೆಲೆಯೋದು, ಬಾಲಿಡಿಯೋದು ನಾನೇ ಮಂಜು ಅಂತ ನಿಮ್ಗೆ ಯಾರು ಇಷ್ಟವಾದಂಥ ನಟರ ಒಂದು ಶೈಲಿಯಲ್ಲಿ ಹೇಳಿ ಸರ್. ರವಿಶಂಕರ್ ಬರ್ರೆ ತುಂಬ ಇಷ್ಟ ಅಂತಲ್ಲ ನಿಮಗೆ? ಭಾಳ ಭಾಳ ಇಷ್ಟ ಆ್ಯಕ್ಚುಲಿ, ಒನ್ ಆಫ್ ದ ಗ್ರೇಟೆಸ್ಟ್ ಆಕ್ಟರ್ ಆ್ಯಕ್ಚುಲಿ. ಖಂಡಿತ ಸರ್, ಖಂಡಿತ ಖಂಡಿತ. ಏನು ಹಂಗೆ ನೋಡ್ತಾ ಇದೆಯಾ, ಶಾಕ್ ಆಯ್ತಾ? ಆಗಲೇಬೇಕು ಆಗಲೇಬೇಕು.
ಬಗ್ಗಿ ಸರ್ ಯಾವಾಗೂ ಬಗ್ಸಾ ಇತ್ತಲ್ಲ ಬಿಡಿ ಸರ್ ಪಾಪ ಲೈಫೇ ಹಿಂಗಾಗೋಯ್ತು ಮುರಳಿ ಅವರೇ ರೆಡಿ 1 2 3 2 3 ಸ್ಟಾರ್ಟ್ 120 ಸೆಕೆಂಡ್ ಶುರು ಆಗ್ತದೆ ಹಳೆ ಗುರುಗಳೇ ಹಂಗೆ ರೀ ಸರಿಯಾಗಿ ಕೇಳ್ಕೊಂಬಂದವ್ರ ಭವಿಷ್ಯ ನೀವು ಅವ್ರಾಗ ಒಂದು ಗಣೇಶ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ಕಡಬ್ನ ಎತ್ಕೊಳ್ಳಿ ಎತ್ಕೊಳ್ಳಿ ಎಣಿಸ್ಕೊಳ್ಳಿ 8 ಕೆಳಗೆ ಹಾಕಿದೀವಿ 9 10 11 12 ನಂಬರ್ 1 ಆಗಿದ್ದಾರೆ ಥ್ಯಾಂಕ್ ಯು ಸರ್ ಬನ್ನಿ 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 ಓಕೆ ನಮ್ಮ ಇವತ್ತಿನ ಮೊದಲನೇ ಸುತ್ತಲ್ಲಿ ಒಂದು ದಂಪತಿಗಳನ್ನ ಹೊರಗೆ ಕಳ್ಸ್ಕೊಡ್ತಾ ಇದ್ದೀವಿ ಬಕೀಟಲ್ಲಿ ಬಾಲಿಡಿನಲ್ಲಿ ಒಬ್ರು 7 ಮಾಡಿದ್ರು ಒಬ್ರು 5 ಮಾಡಿದ್ರು ಇನ್ನೊಬ್ರು 13 ಮಾಡಿದ್ರು ಒಬ್ರೇ ಒಬ್ರು ಒಂದೇ ಒಂದು ಮಾಡಿದ್ರು ಎಲ್ಲೋ ಸ್ವಲ್ಪ ಜಸ್ಟ್ ಮಿಸ್ ನೋ ಪ್ರಾಬ್ಲಮ್ ಸರ್ ಬನ್ನಿ ಥ್ಯಾಂಕ್ ಯು ಮೇಡಮ್ ಬನ್ನಿ ಬನ್ನಿ ಗಲಾಟಿ ಮಂಜು ಫಸ್ಟ್ ರ್ಯಾಂಕ್ ಮುರಳಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಇಲ್ಲಿ ಸೋತಿ ಅಂತ ಸೋತು ಅಂತ ಅನ್ಕೊಳ್ಳೋದು ಬೇಕಾಗಿಲ್ಲ ಇದು ಬರೀ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಸೂಪರ್ ದಂಪತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೂಪರ್ ದಂಪತಿ ಪವರ್ಡ್ ಬೈ ಲಿವಿಸ್ತಾ ಇನ್ಸ್ಟೆಂಟ್ ಕಾಫಿ ಓಕೆ ಮುರಳಿಯವರೇ ಮೊದಲನೇ ಸುತ್ತಲ್ಲಿ ಒಬ್ಬರನ್ನ ಮನೆ ಕಳಿಸ್ಬಿಟ್ರಿ ಏಯ್ ತುಂಬ ಬೇಜಾರಾಗುತ್ತೆ ರೀ ನಮ್ಗೇನು ಕಳಿಸ್ಬೇಕು ಅಂತಿರಲ್ಲ ಯಾಕಂದ್ರೆ ಇದು ಆಟ ಆಡಕ್ಕೆ ಅಂತ ಇರೋದು ಸ್ಟೇಜು ಯಾಕಂದ್ರೆ
ರೆಡಿನಾ? ರೆಡಿ, ಒನ್ ಟೂ ತ್ರೀ ಸ್ಟಾರ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋನಿಯಾ ಅವರು ನಾನು ತೋರಿಸುವಂತ ಚಿತ್ರಕ್ಕೆ ಅಭಿನಯ ಮಾಡ್ತಾರೆ. ಅವ್ರು ಏನ್ ಅಭಿನಯ ಮಾಡಿದ್ರು ಅಂತ ಇವ್ರು ಹೇಳ್ತಾರೆ. ಅಭಿನಯ ಮಾಡ್ಬೇಕಾದ್ರೆ ಮಾತಾಡೋಗಿಲ್ಲ. ಓಕೆನಾ? ರೆಡಿ, ಮೊದಲನೇದು ಅದೇನ್ರಿ ಅಲ್ಲಿ ಇದೆಲ್ಲ ಏನು ಬೇರೆ ಪಕ್ಷಿಗಳೆಲ್ಲ ಏನು ಕಾಡಲ್ಲಿರ್ತದೇನ್ರಿ? ಓಕೆ 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 ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಓಕೆ, ಗೂಬೆ ನೋಡಿದ್ರೆ ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ನಿಮ್ಗೆ ಅದೃಷ್ಟ ಬಂದಿರಬೇಕು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋನಿ ಅವರೇ, ನೀವು ಫೈನಲ್ಸ್ಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸರ್, ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗ್ಲಾಡ್ ಸರ್. ಥ್ಯಾಂಕ್ ಯು ಸರ್, ಬನ್ನಿ ಸರ್, ಕುತ್ಕೊಳ್ಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣೇಶ್, ದತ್ತು ಮತ್ತು ತೇಜಸ್ವಿ ಅವರು ಬಂದಿದ್ದರು. ಓಕೆ, ನೋ ಪ್ರಾಬ್ಲಮ್. ಆಟದಲ್ಲಿ ಸೋತಿರ್ಬೋದು, ಜೀವನದಲ್ಲಿ ನಾನು ಸೋತಿಲ್ಲ ಅಂತ ಮೊದಲೇ ನಿರೂಪಿಸ್ಬಿಟ್ಟಿದ್ರು ಗಣೇಶ್ ದತ್ ಅವರು. ಓಕೆ, ಆದರೂ 2 ವರ್ಷ ಆದಮೇಲೆ ಇವ್ರು ಬಂದು ಹಿಂಗೆ ಕೊಟ್ರಲ್ಲ ಕಾಯಿನ್ಗಳನ್ನ, ಟಕ 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 ಅಂತ ಹೊಡೆದ್ರಲ್ಲ, ಅವಾಗ ಏನು ಫಸ್ಟ್ ನೀವು ಫೋನ್ ಮಾಡಿದ್ರು ಅವರು, ನಾನು ಬರ್ತಾಯಿದ್ದೀನಿ ಅಂತ ಮೆಸೇಜ್ ಕಳಿಸಿದ್ರು, ಫೋನ್ ಮಾಡಿದ್ರು, ಏನೋ ಮಾಡಿದ್ರು, ಏನಿಸ್ತವೆ ನಿಮಗೆ? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಸೂಪರ್ ದಂಪತಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೂಪರ್ ದಂಪತಿ ಪವರ್ಡ್ ಬೈ ಲವಿಸ್ತಾ ಇನ್ಸ್ಟೆಂಟ್ ಕಾಫಿ. ಓಕೆ ಮುರಳಿ ಅವರೇ, ಫೈನಲ್ಸಿಗೆ ಬಂದಾಯಿತು. ಈ ಕಡೆ ನಮ್ಮ ಮುನ್ರಾಜು, ಈ ಕಡೆ ಗ್ಲಾಡ್ಸನ್, ಇಬ್ಬರು ಇದ್ದಾರೆ. ಏನು ವಿಶೇಷ, ಯಾರು ವಿನ್ ಆಗ್ಬೋದು ನನಗಂತೂ ಗೊತ್ತಿಲ್ಲ. ಯಾಕಂದರೆ ಇಬ್ಬರು ನಮ್ಮ ಒಳ್ಳೆ ದಂಪತಿಗಳು. ಇವರು ಯಾರು ವಿನ್ ಆದರು ನಮಗೆ ಖುಷಿ. ಓಕೆ, ನಮ್ಮ ಇವತ್ತಿನ ಕಲರ್ ಸೂಪರ್ನ ಜನಪ್ರಿಯ ಕಾರ್ಯಕ್ರಮ ಸೂಪರ್ ದಂಪತಿ ಕಾರ್ಯಕ್ರಮದಲ್ಲಿ ಇಬ್ಬರು ದಂಪತಿಗಳು ಬಂದಿದ್ದಾರೆ. ಫೈನಲಾಗಿ ಒಂದು ಗೇಮ್ ರೆಡಿ ಮಾಡಿಟ್ಟಿದ್ದೀವಿ. ಗೇಮ್ ಏನು ಅಂತ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ರೆಡಿನಾ? ವೆರಿ ಸಿಂಪಲ್. ಈ ಕಡೆ ಒಂದು ಪೋಲು, ಈ ಕಡೆ ಒಂದು ಪೋಲು. ಪೋಲಲ್ಲಿ ರಿಂಗ್ಸ್ ಇರುತ್ತೆ, ಇಬ್ಬರು ಕೈ ಹಿಡ್ಕೊಂಡು ನಿಂತ್ಕೊಂಡಿರ್ತೀರಾ, ಮಧ್ಯದ ಕೈನ. ಆ ಕಡೆಯಿಂದ ರಿಂಗ್ನ ಹಾಕ್ಕೊಳ್ತೀರಾ, ಈ ಕಡೆಯಿಂದ ತೆಗೆದು ಆ ಕಡೆ ಪೋಲ್ಗೆ ಹಾಕುವಂಥದ್ದು. ಪೂರ್ತಿಯಾಗಿ ಹೋಗಬೇಕು. ರಿಂಗಿಂದ ತೆಗಿತೀವಿ ನಾವು, ರಿಂಗಿಂದ ಅದನ್ನು ತೆಗಿತೀವಿ. ರಿಂಗಿಂದ ತೆಗೆಯುವಂಥದ್ದು, ರಿಂಗಿಂದ ತೆಗೆಯುವಂಥದ್ದು. ಓಕೆ, 38 seconds, 36 seconds, 32 seconds ಲಾಸ್ಟ್. ಹತ್ತೊಂಬತ್ತು ರಿಂಗ್ಗಳನ್ನು ಈ ಕಡೆ ಕೈಯಿಂದ ತಗೊಂಡು ಆ ಕಡೆ ಪೋಲ್ಗೆ ಹಾಕಿದ್ದಾರೆ. ನೋ ಪ್ರಾಬ್ಲಮ್, ನೋಡೋಣ. 20 ಆಗ್ತಾರೋ, ಇನ್ಯಾರೋ 18 ಆಗ್ತಾರೋ, 17 ಆಗ್ತಾರೋ ಗೊತ್ತಿಲ್ಲ. ನಮ್ಮ ಇವತ್ತಿನ ಕಲರ್ ಸೂಪರ್ನ ಸೂಪರ್ ದಂಪತಿ ಕಾರ್ಯಕ್ರಮ ಪವರ್ಡ್ ಬೈ ಲಿವಿಸ್ತಾ ಇನ್ಸ್ಟೆಂಟ್ ಕಾಫಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಕಲರ್ ಸೂಪರ್ ಚಾನೆಲ್ನ ಸೂಪರ್ ದಂಪತಿಗಳ ಕಾರ್ಯಕ್ರಮದ ಫೈನಲಿಗೆ ಬಂದ್ಬಿಟ್ಟಿದ್ದೀವಿ. ಈ ಕಡೆ ನಮ್ಮ ಮುನ್ರಾಜ್ ಅವರು, ಈ ಕಡೆ ಶ್ರೀಂಚನ ಅವರಿಬ್ಬರು ನಿಂತಿದ್ದಾರೆ. ಇಲ್ಲಿ ಇಷ್ಟೇ ಲಾಜಿಕ್ ಇಷ್ಟೇನೇ, ಯಾಕಂದರೆ ಅಲ್ಲಿರೋರು ಇಷ್ಟು ಪೂರ್ತಿ ಲಾಕಷ್ಟು ಟೈಮ್ ಆಗೋಯ್ತು. ಅಲ್ಲಿ ಹಾಕಿದ ಮೇಲೆ ಈ ಕಡೆಯಿಂದ ಒಂದು ಆ ಕಡೆಗೆ ಹೋದ್ರು ಕೂಡ ನಿಮ್ಮಪ್ಪ ಬಂದೇ ಬರ್ತಾರೆ. ಓಕೆ ರೆಡಿ, ಶ್ರೀಂಚನ ಮತ್ತು ಮುನೀರ್ ರಾಜು. 1 2 ಹೇಳಿದೆ ಹೇಳಿದೆ, ಒಂದೊಂದು ತೊಗೊಂಡು ಹಾಕಿ ಅಂತ. ಎರಡೆರಡು ತೊಗೊಳಂಗಿಲ್ಲ, ಅರ್ಜೆಂಟ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೋಬೇಡಿ.
ಆಯಿತು, 18 ಕೌಂಟಿಂಗ್ ಬಂತು, 18 ಆ ಕಡೆ 20 22 ಎಷ್ಟಿದೆ ಅಕೌಂಟ್ ಮಾಡಿ ಆ ಕಡೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಶಿಲ್ಚನ. ರ್ಯಾಂಕು ತಗೋಬೋದು, ಮನ್ಸಿಟ್ರೆ ಆಟ ಆಡ್ಬೋದು. ಎಸ್ ಸರ್, ಇದ್ರಲ್ಲಿ ಕಲರ್ ಸೂಪರ್ನ ಸೂಪರ್ ದಂಪತಿ ಪೌಡ್ ಬೈ ಲಿವಿಸ್ತಾ ಇನ್ಸ್ಟೆಂಟ್ ಕಾಫಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮುರುಳಿ ಅವರೇ, ಯಾರನ್ನ ಹೊರಗಡೆ ಕಳಿಸ್ತಾ ಇದ್ದೀರಾ ಅಂತ ಇದ್ದೀರಾ, ಬನ್ನಿ ಸರ್. ತುಂಬಾ ಹಿಂದಿನ ಗೆದ್ಬಿಡ್ತಾರೆ, ಇದು ಬರೀ ಆಟ ಅಷ್ಟೇನೆ, ನಮಗೂ ನಿಮಗೂ ಆಟ, ಅದರೊಳಗೆ ಏನು ಮಜಾ ಇಲ್ಲ, ಅದಕ್ಕಿಂತ ಒಳ್ಳೆ ಮಜವಾಗಿರೋ ಆಟ ಅವ್ರು ತೋರಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಅಂದ್ರೆ ಎಷ್ಟು ಅನ್ಸ್ಕೊಂಡ್ರಿ ಅಂದ್ರೆ ಎಲ್ರು ಇದಾರೆ, ನಮ್ಮ ತಾಯಿ ಅಂದರೆ ಹತ್ತು ಯಾವಾಗಲೂ ಪ್ರತಿದಿನೂ ನೆನೆಸ್ಕೊಂಡು ಹೇಳ್ತಾನೆ ಇರ್ತಾರೆ. ಯಾಕಂದರೆ ಅವ್ನು ಕುಡ್ಕೋನೋ ಬಡವನೋ ಯಾರೋ ಒಬ್ಬ ಅಟ್ಲೀಸ್ಟ್ ಒಬ್ಬ ಇರಬೇಕಿತ್ತು ಅನ್ನೋದೊಂದು ತುಂಬ ಅವ್ರಿಗೆ ನೋವು. ಇದು ಭಾರತೀಯ ಸಂಸ್ಕೃತಿ ರೀ. ಎಸ್, ಓಕೆ. ಅಂಡ್ ಒನ್ ಮೋರ್ ಥಿಂಗ್ ಸರ್, ಲೈಕ್ ನನಗೆ ಯಾವಾಗಲೂ ಅನಿಸ್ತಾ ಇರೋದು ಏನಾದ್ರು ಹೇಳ್ಬೇಕು ಅನಿಸ್ತಾ ಇದೆಯಾ, ಇವತ್ತೇನೇ ಹೇಳ್ಬೇಕು ಅನಿಸ್ತಾ ಇದೆ? ಎಲ್ಲಿದ್ರು ಬನ್ನಿ ಅಂತ ಕೇಳ್ಕೊಂತೀನಿ ಸರ್, ಯಾವಾಗ್ಲೂ ಅದನ್ನೇ ಕೇಳ್ಕೊಳ್ಳೋದು, ಯಾವತ್ತಿದ್ರು ಎಲ್ಲಿದ್ರು ಬೇಗ ಬನ್ನಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಕಲರ್ ಸೂಪರ್ ವಾಹಿನಿಯ ಸೂಪರ್ ದಂಪತಿ ಒಳ್ಳೆವೆ, ಯಾಕಂದರೆ ಸೂಪರ್ ದಂಪತಿಗಳ ಅವಾರ್ಡ್ ಇದು. ಈ ಅವಾರ್ಡು ನಮ್ಮ ಮುನಿರಾಜು ಮತ್ತು ಶಿಂಚನ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಎಸ್ ಮೇಡಮ್, ನಿಮಗೋಸ್ಕರ ಇದೆ. ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಕೂಡ. ನೀವು ಅಪ್ಪ ಬಂದು ಸಿಕ್ಕಂತ್ರಿ.